ಬಸವರಾಜ್ ಹೊರಟ್ಟಿ ಅವರು ಮತ್ತೆ ಸಭಾಪತಿ ಆಗ್ತಾರಾ ಅನ್ನುವಂತ ಒಂದು ಸುಳಿವು ಸಿಕ್ಕಿದೆ ಇದರ ಬಗ್ಗೆ ಸ್ವತಃ ಅವರೇ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ ಮತ್ತೆ ಪರಿಷತ್ ಸಭಾಪತಿ ಆಗ್ತಾರಾ ಪರಿಷತ್ ಸಭಾಪತಿ ಆಗುವ ಸುಳಿವನ್ನ ಕೊಟ್ಟಿದ್ದಾರೆ ಹೊರಟ್ಟಿ ಬಿಜೆಪಿ ಹೈಕಮಾಂಡ್ ಸಭಾಪತಿ ಹುದ್ದೆಗೆ ನನ್ನ ಹೆಸರನ್ನ ಸೂಚಿಸಿದೆ ಎಂಎಲ್ಸಿ ರವಿಕುಮಾರ್ ಕರೆ ಮಾಡಿ ನನಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ವೇಳೆಗೆ ಅಧಿಕೃತ ಘೋಷಣೆ ಆಗಲಿದೆ ಪಕ್ಷದ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಧಾರವಾಡದಲ್ಲಿ ಬಸವರಾಜ ಹೊರಟ್ಟಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು ಬೆಳಗಾವಿ ಅಧಿವೇಶನದಲ್ಲಿ ಪೀಠ ಅಲಂಕರಿಸಲಿರುವ ಹೊರಟ್ಟಿ ಅವರು ಹಾಗಾಗಿ ಮತ್ತೆ ಸಭಾಪತಿ ಆಗ್ತಾರ ಅನ್ನುವಂತ ಕುತೂಹಲ ಈಗ ಸಹಜವಾಗಿ ಇದೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರೇ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಎಂಎಲ್ಸಿ ರವಿಕುಮಾರ್ ನನಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಅಧಿಕೃತವಾಗಿ ಘೋಷಣೆ ಆಗಲಿದೆ ಎಂದಿದ್ದಾರೆ ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಿಜೆಪಿ ಲೀಡರ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಸಭಾಪತಿ ಇದನ್ನು ನಿಮಗೆ ಕಾಯಂ ಮಾಡಿ ಇದಾಗಿದೆ ಇವತ್ತು ಅನೌನ್ಸ್ ಮಾಡ್ತೀವಿ ನೀವು ಅಭ್ಯರ್ಥಿಗಳಾಗಿರೋ ಅಂತ ಮಾತನ್ನು ಈಗ ನನಗೆ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಉತ್ತರ ಕರ್ನಾಟಕದ ಬಗ್ಗೆ ನಾನು ಹೋಸರಿ ನಾನು ಸಭಾಪತಿ ಇದ್ದಾಗ ಎರಡು ದಿನ ಅದಕ್ಕೆ ನಿಗದಿ ಮಾಡಿದ್ದೆ ಉತ್ತರ ಕರ್ನಾಟಕ ಸಮಸ್ಯೆಗಳು ಪರಿಹಾರ ಅದಕ್ಕೆ ಈ ಸಾರಿನೂ ನಾವೆಲ್ಲ ಮಾತಾಡಬೇಕಾಗುತ್ತದೆ ಮತ್ತು ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಇಲ್ಲಿ ಅಧಿವೇಶನ ನಡೆದಾಗ ಅದರ ಪ್ರತಿಫಲ ಏನಾದರೂ ಬೇಕಲ್ಲ ಅದಕ್ಕೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರೂ ಏನಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಕರ್ನಾಟಕ ನಮ್ಮದು ಎರಡು ಮಾತಿಲ್ಲ ಇವತ್ತಿಲ್ಲಿ ಬೆಳಗಾವಿ ಬೆಳಗ ಅಧಿವೇಶನ ನಡೆದಂದಾಗ ಉತ್ತರ ಕರ್ನಾಟಕದ ಒಂದು ಪ್ರಚಲಿತವಾದಂಥ ಸಮಸ್ಯೆಗಳಿಗೆ ಸ್ಪಂದಿಸಕ್ಕೆ ಸರ್ಕಾರನೂ ಮನಸ್ಸು ಮಾಡಬೇಕು ಎಲ್ಲ ಸದಸ್ಯರು ಮನಸ್ಸು ಮಾಡಬೇಕು ಒಟ್ಟಾರೆ ಅಂದರೆ ಈ ಬರುವಂಥ ದಿನಮಾನಗಳಲ್ಲಿ 19 ರಿಂದ 30 ರವರೆಗೆ ನಡೆಯುವಂಥ ಸದನದಲ್ಲಿ ಸಾಕಷ್ಟು ಒಳ್ಳೆಯದರಿಂದ ಚರ್ಚೆಗಳು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ